ಬಾರ್ಡರ್ ಮೇಲೆ ಹೋರಾಟ ಮಾಡಿ 750 ಜನ ಹತ್ತು ಜನ ತಿರ್ಕೊಂಡ್ರು ರೈತರು. ಅವ್ರಿಗೆ ಪಾಪ ಬೆಲೆ ಇಲ್ಲದಕ್ಕೆ ಬೆಳೆದ ಬೆಳೆಗೆ ಬೆಲೆ ಇಲ್ಲದಕ್ಕಾಗಿ ಪಾಪ ಸತ್ತು ಹೋಗಿಬಿಟ್ರು. ಅದ್ರ ಬಗ್ಗೆ ನಾವು ಕೇಳ್ತೀವಿ, ನೀವೇನು ಕೆಲವೊಂದು ದಿನ ನಿಮ್ಮ ಮಂಡಳಿಯವರು ಆಗ್ರಹ ಮಾಡಿದಿರಿ, ಮೊದಲನೇ ಹೋಗ್ ಫೆಸ್ನಲ್ಲಿ ಹಿಂದೂಗಳ ದೇವಾಲಯಗಳು ರೈತರ ಜಮೀನು ಕಬಳಿಸುವುದು ತಕ್ಷಣ ನಿಲ್ಲಿಸ್ಬೇಕು. ಹೌದು, ರೈತರ ಬಗ್ಗೆ ಕಾಳಿಸ್ಕೊಂಡ್ರೆ ಭಾಳ ಸಂತೋಷ, ಮತ್ತು ಅದಕ್ಕೆ ದೇವಾಲಯಗಳ ಬಗ್ಗೆನೂ ನೀವು ಕಾಳಜಿ ಮಾಡಿದ್ರೆ ಅದು ಸಂತೋಷನ. ಆದರೆ ಈ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗಲಿಂತ ಏನಾದರೂ ಹೇಳಿದ್ರೆ ನೀವು? ಯಾಕಂದರೆ ಅವ್ರು ಬದುಕಬೇಕಾದ್ರೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕಲ್ರಿ. ರೈತರ ಬಗ್ಗೆ ಜಮೀನು ಸೋಲ್ತಾ ಇದ್ದಾರೆ, ರೈತರ ಜಮೀನು ಹೊಂಟ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಈ BJP ಅಧಿಕಾರದಲ್ಲೇ, ಈ ಯಡಿಯೂರಪ್ಪನ ಸರ್ಕಾರ ಇದ್ದಾರೆ, ಇನ್ನೊಳಗ ಸರ್ಕಾರ ಇದ್ದಾರೆ, ಹೆಚ್ಚು ಗೊಪ್ಪು ಬಂಗಳು ಹೋಗಿದಾವೆ, ನೋಟಿಸ್ಗಳು ಹೋಗಿದಾವೆ, ಅವನು ನೀವು ಈಗಾಗಲೇ ರೆಕಾರ್ಡ್ಸ್ ಇದಾವೆ, ಪ್ರಜಾವಾಣಿಯ ಮುಖಪುಟದಲ್ಲೇ ಬಂದದವು, ತಾವು ತೆಗೆದು ನೋಡ್ಬೋದು ಅದನ್ನು. ಅದ್ರ ಜೊತೆಗೆ ವಕ್ ಮಂಡಳಿ ಅಂತ ಸನಾತನ ಧರ್ಮದ ರಕ್ಷಣೆಗೆ ಸನಾತನ ಮಂಡಳಿ ರಚಿಸಬೇಕು. ರಚಿಸ್ರಿ, ಬೇಡ ಅಂದ್ರೆ ನಿಮಗೆ ಸನಾತನ ಧರ್ಮ ರಕ್ಷಣೆ ಮಾಡಿಕೊಡ್ರಿ. ಸನಾತನ ಧರ್ಮ ಅಂದರೆ ಏನು? ವರ್ಣಾಶ್ರಮ ಪದ್ಧತಿ ಇದು, ಹೌದಲ್ರಿ? ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ, ಅವನ ನಂತರ ನಮ್ಮ ಇವರು ವೈಶ್ಯ, ಕೊನೆಯದಾಗಿ ಶೂದ್ರ, ಅದ್ರ ಕೆಳಗೆ ಅಸ್ಪೃಶ್ಯ. ಇದನ್ನು ಹೇಳ್ತಾ ಇರೋದು ಇದು ಸನಾತನಣ. ಒಬ್ಬರನ್ನು ಸಮಾನವಾಗಿ ನೋಡಲಾರದಂಥ ಈ ಒಂದು ಸಮಾನತೆ ಬೇಕಾ ನಮಗೆ? ಇದು ನೀವು ವಿಚಾರ ಮಾಡಿ ಹೇಳುವಂಥದ್ದು. ಆಮೇಲೆ ದೇವಾಲಯಗಳು ಅವುಗಳ ಆಸ್ತಿ ಮತ್ತು ಹಣಕಾಸು ನಿರ್ವಹಣೆಯ ಸಂಪೂರ್ಣ ಹೊಣೆಯನ್ನು ಸಾಧು ಸಂತರಿಗೆ ಅಥವಾ ಸನಾತನ ಮಂಡಳಿಗೆ ನೀಡಬೇಕು. ಸರ್ಕಾರ ಹಸ್ತಕ್ಷೇಪ ಇರಬಾರದು. ಈಗ ಹೆಚ್ಚು ಕಡಿಮೆ ನಿಮ್ಮ ಕೈಲಿದ್ದೇವಲ್ರಿ ಎಲ್ಲನೂ. ಒಂದು ನಿಮ್ಮ ಮೇಲೆ ಏನಪ್ಪ ಅಂದರೆ ಕೆಲವೊಂದು ಧರ್ಮದ ಹೆಸರಲ್ಲೇ ದುರುಪಯೋಗ ಮಾಡ್ಕೊಳ್ಳೋದನ್ನು ನಾವು ಅನೇಕ ಸ್ವಾಮೀಜಿ ಅವರಿಂದ ಮತ್ತೊಬ್ಬರು ನೋಡಿದ್ದೀವಿ, ಕಂಡಿದ್ದೀವಿ. ಅದಕ್ಕೆ ಸರ್ಕಾರದಲ್ಲಿ ಕಂಟ್ರೋಲ್ ಇಡುವಂಥ ಒಂದು ಪ್ರಯತ್ನ ಮಾಡ್ಯದ. ಆದರೆ ಈಗೆಲ್ಲ ಇರುತ್ತೆ ಅಂತ ಹೆಚ್ಚು ನಿಮ್ಮ ಕೈಲಿದ್ದಾವ ಎಲ್ಲ ದೇವಾಲಯಗಳು ಎಲ್ಲೂ ಅಲ್ಲೇ ಇಲ್ಲ ಅಂತಲ್ಲ, ಅದಾವಿಲ್ಲ ಅಂತಲ್ಲ. ಆದರೆ ಈಗ ಇದ್ದಿದ್ದು ಅದೇ ರೀತಿ ಅದ ರೀ. ಹೆಸರಿಗೆ ಸರ್ಕಾರದ ಒಂದು ಹಸ್ತಕ್ಷೇಪ ಇರಲಿ ಇರಬಾರದು ನೀವು ಅಂತ ಇದ್ದೀರಿ. ಅದೂ ಇಲ್ಲಪ್ಪ ಅಂತಂದ್ರೆ ಇನ್ನೂ ಅನೇಕ ಅವ್ಯವಹಾರಗಳು ನಿಮ್ಮಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮಠಮಾನ್ಯಗಳಲ್ಲೇ ಇನ್ನುಳದಲ್ಲೇ ಅದು ಮೇಲೆ ನೋಡ್ತಾ ಇದ್ವಿ ನಾವು. ಅದಾಗಲಿ ಅಂತ ಹೇಳ್ತಾ ಇದ್ದೀರಿ. ಹಾಂ, ಮುಂದೆ ಕೇಂದ್ರ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಬೇಕು. ಕೇಂದ್ರ ಸರ್ಕಾರ ಮಾಡಲಿ ಅವ್ರು ನೋಡೋದು. ಮತ್ತು ಈಗ JPC ನಿರ್ಮಾಣ ಮಾಡಿದ್ದಾರೆ, JPC ಮೂಲಕ ಏನಾಗ್ತದೆ ಆಗ್ತದ್ರೆ ಎಲ್ಲರಿಗೂ. ಮುಂದೆ ಖಬರಸ್ಥಾನಕ್ಕೆ ಸರ್ಕಾರ ಜಮೀನು ನೀಡಬೇಕು ಎಂಬ ಆದೇಶವನ್ನು ಹಿಂಪಡೆಯಬೇಕು. ಖಬರಸ್ಥಾನಕ್ಕೆ ಸರ್ಕಾರ ಜಮೀನು ನೀಡಬೇಕು, ಹೌದು, ತಪ್ಪಂತನೂ ಬಿಡೋಣ. ಆದರೆ ಇನ್ನುಳಿದ ಧರ್ಮೀಯರಿಗೆ, ನಮ್ಮ ಧರ್ಮದಲ್ಲಿ ಅನೇಕರಿಗೆ ಹಳ್ಳಿಗಳಲ್ಲಿ ಖಬರಸ್ಥಾನ ಇಲ್ಲ, ಖಾಸಗಿ ಭೂಮಿಗಳಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೊಡ್ರಿ, ಇವ್ರಿಗೂ ಕೊಡ್ರಿ ಅಂತ ಹೇಳ್ರಿ, ಇಲ್ಲ ಇಬ್ಬರಿಗೆ ಬಂದು ಮಾಡಿ ಬಿಡ ಅಂತ ಹೇಳ್ರಿ.